ಜಮಕಡಿ ಮೊನ್ನೆ ಹೆಸರು ಕೇಳಿದ್ರ ಅವ್ರೊಳಗೆ ತುಸು ವಿಡಿಯೋ ಮಾಡೀನಿ, ಆಮೇಲೆ ಶಂಕರ್ ಜಮಕಡಿಯೊಳಗೆ ಜಾಸ್ತಿ ವಿಡಿಯೋ ಮಾಡೀನಿ. ಯೂಟ್ಯೂಬ್ ನಾಗ ಬೇಕಾದ ಸರ್ಚ್ ಮಾಡ್ರಿ ನೀವು. ಎಲ್ಲ ಮೊಮ್ಮಗಳು ಆರಾಮದಿರ್ಲಿಲ್ಲ, ನಾನಂತೂ ಫುಲ್ ಆರಾಮದಿ ನೋಡ್ರಿ. ಜಸ್ಟ್ ನೀನೆ ನಾಲ್ಕು ಸಲ ಎರಿಸಿದ್ರು ಪಟಾಪಟಿ ಇವತ್ತು ಮುಂಜಾನೆ ಟಾಣ ಟಾಣ ರೆಡಿಯಾಗಿ ಓಡಿ ಬಂದಿನಿ. ಬರುವಾಗ ಒಂದು ಮ್ಯಾಜಿಕ್ ಆಯ್ತು. ಏನಾಯ್ತಪ್ಪ ಅಂದ್ರೆ ಒಂದು ನಾಲ್ಕೈದು ಮಂದಿ ಹುಡುಗರು ಗೋಳಿ ಆಗಿದ್ರು ಸರ್ಕಲ್ ಬಿಲ್ಲಕ. ಒಬ್ಬ ಬಂದ ಮೊದಲ ಹೈಟ್ ನೋಡತ್ತಾನ್ರಿ ಈಗ. ಅಣ್ಣ ನಾನ್ ನಿನ್ಗಿಂತ ಯಾತ್ರ ಇದೀನಿ ಅಂದ ಚಲೋ ಆಯ್ತಲ್ಲಪ್ಪ. ಅಲ್ಲ ನೀ ಹೇಳಬೇಕಲ್ಲ, ನೀ ಮುಗಿಲ್ ತಂದ ಅಳಬ ನೆಲ ತಂದ ಅಳೆ ಅಂತ ಹೇಳ್ಬೇಕಾಗಿ. ಅದಕ್ಕೆ ನಾನು ಬಿಡ್ಲಿಲ್ಲ, ಮತ್ತೆ ನಾನು ಉತ್ತರ ಕೊಟ್ಟೆ. ಅದಕ್ಕೆ ಹೆಂಗ್ ಕೊಟ್ಟಪ್ಪ ಅಂದ್ರೆ ಉತ್ತರ ನೋಡಪ್ಪ, ನಿಮ್ ಮಮ್ಮಿ ನಿನಗ ಕಬ್ಬಿ ಸೀಜನ್ ಹಡ್ದಾಳ, ನಮ್ಮ ಮಗ ನನಗೆ ಹಂಗ ಹಡ್ದಿಲ್ಲ, ಕಡ್ಲಿ ರಾಶಿ ಹಡ್ದಂಗ. ಮತ್ತೇನ್ರಿ ಎಲ್ಲ ಮಾಮಗಳು ಆರಾಮದಿರ್ಲ? ಈ ಕಡೆ ಮಾಮಗಳೆಲ್ಲ ಆರಾಮದಿರ್ಲ? ಈ ಕಡೆ ಮಾಮಗಳು ಎಲ್ಲಾರು ಅಕ್ಕಗಳೆಲ್ಲಾರು ಆರಾಮದಿರ್ಲ? ಅಕ್ಕಗಳು ಆರಾಮ ಇರ್ತಾರ್ರಿ, ಆದ್ರೆ ಮಾಮಗಳಿಗೆ ಸ್ವಲ್ಪ ತ್ರಾಸ ಇರ್ತೈತಿ. ಹೆಂಗಪ್ಪ ಅಂದ್ರೆ ಈಗ ಅಕ್ಕ ಏನು ಕೇಳಕ್ ಬರ್ಲವ್ರು, ದುಡ್ದು ಹಾಕಿದ್ರೆ ಅಕ್ಕ ಗಪ್ಪ ಕುಡ್ತಾಳ, ದುಡ್ದು ಹಾಕ್ಲಿಕ್ಕಂದ್ರೆ ಏನ್ ಚಲೋ ಮಾಡ್ತಾರ ನಿಧಾರಿಸಿ. ಅಕ್ಕ ಮಾಮ ಅದಾನ ಏನ್ರಿ ಅದ್ ನಾವ್ ಕೇಳತ್ಕೋ. ಅಯ್ಯಲ್ಲಿ ಕೊತ್ತಾಡ ಹೋಗ, ಅಲ್ಲಿ ಏನ್ ತಂದಾಗ್ತಿ ಬಿಜಿ ಬಿಜಿ ಉಳಿದ್ರೂ ಅಲ್ಲೇ ಕಡ್ಕೊ ಹೋಗ. ಆದ್ರೆ ಒಂದ್ ಮಾತು ಇರತ್ತೆ, ನೀನ್ ದುಡಿದ್ರ ಪ್ರಾಬ್ಲಮ್ ಇರೋ ನಮ್ಗೆ ಯಾರು ಬೈಯಲ್ಲ, ದುಡಿಲಿಕ್ಕ ಚಾಲೋ ಆಗತ್ತೆ. ಹೆಂಗ ಚಾಲೂ ಮಾಡ್ತಾರ ಅದೇ ದುಡಿದ್ರ ದುಡಿದ್ ಮನಿ ಬರ್ರಿ ನೀವು ನೋಡ್ಬೇಕಾದ್ರೆ ಹವಾನೆ ಬೇರೆ ಇರ್ತೈತಿ. ಮನಿ ಬರ್ರ ಬರಿ ಬರಿ ಒಳಗ ಚಾ ಕುಡಿತ್ರಿ ಏನ್ರಿ ಸರ್? ನಮ್ ಮನೆ ಹಂಗಿಲ್ರಿ, ದೋಸಕ್ ಐದು ಸಾವಿರ ರೂಪಾಯಿ ಇದನ್ನ ಆರ್ಕೆಸ್ಟ್ರಾ ಮಾಡಿಕ್ರಿ ಬಂದ್ ಬೆಳತಾರ. ನೀವ ಕುಡಿದು ಬಂದ್ರ ಬೈತಾರತ್ತಂದ್ರಿ, ಕುಡಿದು ಬರ್ಲಿಕ್ಕೆ ಏನೋ ಬೈಯಂಗಿಲ್ಲತ್ತಂದ್ರಿ. ದೋಸಕ್ ಐದು ಸಾವಿರ ರೂಪಾಯಿ ಆರ್ಕೆಸ್ಟ್ರಾ ಹಾಕ ಹೋಯ್ತಂದ್ರಿ ಕರಿ ಸುಮ್ಮ ಬಂದ್ ಬೆಳತಾರ. ಇದು ನಿಮ್ ಅಕ್ಕ ಕೊಡ್ರಿ ಹೌದ್ರಿ. ಆದ್ರ ನಮ್ ಮಾವಲು ಏನೈತಿ ದುಡಿಲಾರ್ಕ ದುಡಿಲಾರ್ಕ ಬೈತಾರ್ರಿ ಅವ್ರು. ನಾ ದುಡಿದು ಅಂದ್ರೆ ಬೈತಾರ್ರಿ ನಮ್ಮ ಮನೆಯವ್ರಿ. ಒಂದೊಂದ್ ಕಡೆ ಒಂಥರ ಪ್ರಾಬ್ಲಮ್ ಇರ್ತಾವ್ರಿ. ನಿಮ್ ಅಕ್ಕವನ್ನ ಕೊಟ್ರಿ ನಮ್ಗ ಇರ್ಲಿ, ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ. ಏನೋ ಕೊಟ್ಬಿಟ್ಟು ನಾವು ಅವಾಗ ನಿಮ್ ದವ ಬಾರಿ ಇತ್ತವಾಗ, ನಮ್ಮ ನೌಕರಿ ಐತ್ರಿ, ನಾ ಹಂಗೈತ್ರಿ, ನಾನ್ ಹಿಂಗೈತ್ರಿ ಅಂದ್ರೆ ನಾವು ಎಮೋಷನ್ ಕೊಟ್ಟೆವು. ಅಂತದೇನೋ ಮಾಡಿನ್ರಿ ನಾ ಮೊದಲೇ ಏನ್ ಜನಪದ ಹಾಡ ಆಡ್ತಾನೋ ಆರ್ಕೆಸ್ಟ್ರಾ ಮಾಡ್ತೇ ನಿಮ್ ಅಕ್ಕನ ಮದುವೆಗೇನ್ರಿ. ಆದ್ರೆ ಬಾಳ ಬಿಲ್ಡಪ್ ಕೊಟ್ಟಿದ್ರಿ ನಮ್ಗ. ಏನಾದ್ರು ಕೊಟ್ಟಿನ್ರಿ ಬಾಡಿ ಕ್ಯಾರ್ ಮಾಡ್ಕೊಂಡ್ ಬಂದ ಕಾರ್ ನಂದಿ ಅಂದ್ರಿ. ನಾನು ಕಾರ್ ಗಾಡಿ ಇಲ್ಲೇ ಐತ್ರಿ ನಾ 28 ನಂಬರ್ಕಿ ರೋಡ್ ಗೋಡ್ ಹಾಕೊಂಡ್ರಿ 10 ಬಳ್ಳಿಗೆ ಒಟ್ಟು ಬಂಗಾರದವ್ರಿ ಮಾಮಾರ ಅಂದ್ರೆ ಇಲ್ಲ ಅಂತ ಹೇಳಿ ನಾ ಅವೆಲ್ಲ ನಮ್ ಲವರ್ ಕೊಡ್ಸಿದ್ವು ಅಂತ ಹೇಳಿ. ಮತ್ತೆ ಅಟ್ಟಿಗೆ ಬಿಟ್ಟು ಮಾಡ್ರಿ ಬಾಯ ಸಕ್ರಿ ಹಾಕೊಂಡ್ರೆ ಹೆಂಗ್ ಮಾಡೋರಿ ಇವ್ರು ಕೊಳ್ಳಾಗಿ ಚೈನ್ ತೆಗೆದು ಅದನ್ನ ಲವರ್ ಅಂತ ಅಲ್ಲಿ ಬಂಗಾರ ಕೊಡಿಸ್ಕೊಟ್ಟಾಡ್ರಿ. ಇದು ಮೋಸ ಅಲ್ರಿ, ಇದು ಈ ತರ ಮಾಡುದು ಮೋಸಲ. ಮದುವೆಗಿಂತ ಮೊದಲು ಲವರ್ ಬಳಿ ಇದ್ರಿ. ನಾನು ಹಂಗೆ ಮಾಡ್ತೀನಿ, 10 ಬಳಿ ಉಂಗುರ ಹಾಕೋತೀನಿ, ಆಮೇಲೆ ಇಚ್ಚಿಗಳು ಹೆಂಗ್ ಕುಡುದಲ್ರಿ. ನಾ ಕುಡ್ದಲ್ ಅಂದ್ರೆ ಕುಡುದಿಲ್ಲ ಮಗನ, ಗಡಿಗೆ ಒಂದು 2 ದಿವಸ ಓಡಿಸ್ಕೊಂಡು ಹೋಗು ಮಗ. ದಿನ 4 ದಿವಸ ಬಿಡುಕತ್ತ ಮೊದಲ ನಿಮ್ಮನ ಹೊರ ಬಿಡಿಸಿರ್ತಂದ್ರ ಊರ್ ಬಿಡಿಸಿದ್ರು ಪರವಾಗಿಲ್ಲ, ರಾತ್ರಿ 12 ಬಂದು ಮನೆ ಹೋಗು ಮಗ. ದಿನ ಮನೆ ಮುಂದೆ CCTV ಕ್ಯಾಮ್ರಾ ಇತ್ತಂದ್ರ ನಾ CCTV ಕ್ಯಾಮ್ರಾ ಕೆರಸ್ತೀನಿ ಏನ್ರಿ? ಕೆಲಸ ಆಗುದಿಲ್ಲ, ಹೆಜ್ಜೆ ಇಟ್ರ ಆವಾಜ್ ಬರ್ತೈತಿ. ಯಾರಿಗೆ ಯಾರಿಗೆ ಅನ್ಸಿಲ್ಲ ಆತ್ರಿ ನೀವು? ಉತ್ತರ ಕನ್ನಡ ಹುಲಿ ಇದ್ದಿದ್ದು ಹುಲಿ ಆಪ್ ನಾ ರಾಜ ಹುಲಿ ಅದನ್ರಿ. ಇರ್ಲಿ ಇರ್ಲಿ ನೋಡ್ಕೋತೇವ್, ಯಾಕಂದ್ರೆ ನಮ್ದು ಹೈಡ್ ಸ್ವಲ್ಪ ಕಮ್ ಐತಿ, ಅದಕ್ಕೆಲ್ಲ ನಾವು ಸ್ವಲ್ಪ ಸೈಲೆಂಟ್ ಆತೇವು, ಸ್ವಲ್ಪ ಇವ್ರದ್ದು ವೈಲೆಂಟ್ ಮಾಡೋಮ್ರಿ. ಹೌದು ಮಾವು ತಗ್ಗಿ ಬದಿ ಕೈ ಮುಕ್ಕೊಂಡಿರಿ, 4 ದಿವಸ ಬಾಳೆ ಮಾಡ್ತೀರಿ. ಇಲ್ಲಾಂದ್ರೆ ಏನಾಯ್ತಿರ್ಲ, ಮರಳಿ ಬಾರದೋರಿಗೆ ನಿನ್ನ ಪಯಣ, ಮರಳಿ ಬಾರದ ಊರಿಗೆ ನನ್ನ ಪಯಣ ಇದ್ರು ನಾ ಜಿಗಿದು ಬರ್ತೀನಿ. ಮಾತು ಹಳ್ಳಿ ನಾ ಮುಂದಿನ ಜನ ಮುಗಿತ್ರ, ಈ ಜನರೇಷನ್ ಮುಗಿತ್ರ, ಅದು ಮತ್ತೆ ಮುಂದಿನ ಜನ. ನಿಮ್ಮ ಮಗಳಿಗೋಸ್ಕರ ನಾನು 7 ಜನ್ಮ ಒಟ್ಟಿ ಬರುವೆ. ಆದ್ರೂ ನಿಮ್ಗೆ ಸಿಗುದಿಲ್ಲ, ನಾನು ಬಿಡುವುದಿಲ್ಲ. ಬಿಡುವುದಿಲ್ಲ ಅಂದ್ರೆ ನಾವು ಕೊಡುವುದಿಲ್ಲ. ಆಣೆ ಅಂದ್ರೆ ಆಣಿ, ಆಣೆ ಅಂದ್ರೆ ಆಣಿ, ಹಳಿ ಮನಿ ಅಂದ್ರೆ ಹಳಿ ಮನಿ. ಕಡೆಗೆ ಏನೈತ್ರಿ ಬಿರುಪಿ ಕೂಡ ಸೇರೋದ್ರಿ, ಇದು ಬಾಳ ಬಿಸಿ ಬೀಳಕ್ ಅಂತೈತ್ರಿ. ಒಂದ್ ಮಾತು ಹೇಳ್ತೀನಿ ನಿಮ್ಗೆ, ನಾ ಫಸ್ಟ್ ಸುರುವಿಗೆ ಲಗ್ನ ಆಗಿ ಹೋಗಿದ್ದೆ ನನ್ನ ಹೆಂಡತಿ ಮನೆಗೆ. ಅಲ್ಲಿ ಒಂದು ಚೀಸ್ ನಡೀತ್ರಿ. ಏನ್ ನಡೀತ್ರಿ? ಏನೇ ಚೀಸ್ ನಡೀತಪ್ಪ ಅಂದ್ರ ನನ್ನ ಹೆಂಡತಿ ಒಂದ್ ಸ್ವಲ್ಪ ಬಂಗಾರ ಕಡಿಮೆ ಇತ್ತು ಕೊಳ್ಳಾಗ, ಹೋದ್ ತೋರ್ಸ್ಲಾಕ್ ಓಣ್ಯಾಗ, ಅಯ್ಯ ನೋಡ್ರಿ ಇದು ನನ್ನ ಗಂಡ ಹಾಕ್ಯಾನ್ರಿ ಲಗ್ನದಾಗ್ರಿ ಅಂತ ತೋರ್ಸುದು. ಆಕಿನ ಮಗ್ಳಿಗೆ ಗೆಳತಿ ಬಂದ, ಅಯ್ಯ ಬಾರ ಬಾರ ಸಂಗೀತ ಬಾಯಿಲಿ, ಏನ್ ಹಾಕ್ಯಾನ ನನ್ನ ಗಂಡ
ಅಯ್ಯೋ ಇದೇ ಕೊಳ್ಳೋದು ಬಾಳ ಏನು 10,000 ರೂಪಾಯಿ ಕೊಟ್ಟಿರ್ಬೇಕು. ನನಗೆ ಕಂಡು ನೋಡಿಲ್ಲಿ ಡ್ಯಾಬ್ ಮಾಡಿಸ್ಯಾನ, ತಾಲೂಕು ಮಾಡಿಸ್ಯಾನ, ಜಿಲ್ಲಾ ಮಾಡಿಸ್ಯಾನ, ಯಾವ ಬೇರೆ ಬೇರೆ ಅದಾವಲ್ರಿ ನಮ್ಗೆ ಗೊತ್ತಾಗಲ್ರು ಮಾಡಿಸ್ಯಾನ. ಅವೇನು ಮತ್ತು ಆಟ ಭಾರಿ ಗಳಿಸ್ತಾನ, ಆಟ ಯೂಟ್ಯೂಬ್ನ ರೊಕ್ಕ ತರ್ತಾನ ಅಂದ್ರೆ ನೀನು ಏನು ಮಾಡಿಸೇ ಇಲ್ಲೇನು? ಆಯ್ತು ನನಗೆ ಹೆಂಡತಿ ತಲೆ ಹೊಂಟಾಯ್ತ್ರಿ, ನನಗೆ ಹೆಂಡತಿ ತಲೆ ಹೊಂಟಾಗಿ ರಾತ್ರಿ ಬಂದು ಚಾಲು ಮಾಡಿಬಿಟ್ಟಲ್ರಿ ರೀ ರೀ ಅಂದು. ಯಾಕೋ ಇವತ್ತು ಪ್ರೀತಿ ಭಾಳ ಚಾಲು ಆಗಿತ್ತು, ಭಾಳ ಆಗಿತ್ತ ಎಂದಿಲ್ಲ ಪ್ರೀತಿ ಚಾಲು ಆಗಿಬಿಡ್ತು ರಾತ್ರಿ ಹನ್ನೆರಡು ರೀ ರೀ ಅನ್ನ ಮನುಷ್ಯ ಹುರುಪಾಯಿ ಬಿಡ್ತು ನನಗೆ. ಇದು ಹಗಲು ರಾತ್ರಿ ಅಂತ ಚುಟುವಣೆ ಮುಗುಳಿ ಹಿಂಗ ರಾತ್ರಿ ಹನ್ನೆರಡು ಆಗಿತ್ತು ಬರೋಬ್ಬರಿ. ಏನಾಯ್ತು ಬಂಗಾರಿ ತಂದನ ಇದು ರೀ? ಮತ್ತ ನನ್ ಗೆಳತಿ ರೂಪ ಆಗಿನ ಗಂಡ ಹ್ಯಾಂಗ ಬೇಕು ಬಂಗಾರ ಮಾಡಿಸ್ರೆ ಮತ್ತೆ ನೀವು ಮಾಡಿಸ್ತಾರಲ್ಲ ಬಂಗಾರ ಎಷ್ಟು ಇರ್ಬೇಕು ನಿನಗೆ ಬಂಗಾರ? ಸತ್ತ ಕೊಡ್ಲಿ ತಗೊಂಡು ಹೋದ ನಿಟ್ಟು ತಗೊಂಡ್ಬಿಡ್ತೀನಿ ಬಂಗಾರ ಹೇಳ್ತಾರ್ಲಿ. ಅಯ್ಯ ನೀವು ಹೇಳಿದ ಗಿಡದಾನ ಬಂಗಾರ ಅಲ್ಲ, ನಾ ಹೇಳೋ ಬಂಗಾರ ಬೇರೆ. ಹೌದಾ? ಆಯ್ತು ನಾನು ಮುಂದಿನ ತಿಂಗಳು ಪೇಮೆಂಟ್ ಬರ್ತೈತಿ ಬತ್ತಪ್ಪ ಅಂದ್ರೆ ನಿನಗೆ ತಂದು ಕೊಡ್ತೀನಿ. ಒಟ್ಟ ವಿಚಾರ ಮಾಡಕ್ ಹೋಗ್ಬೇಡಂದ್ರಿ, ಒಂದು ನಾವು ಒಂದು ವಾರ ಆಗಿಲ್ಲ ಚಾಲು ಮಾಡಿಬಿಡ್ದು ರೀ ಬಂಗಾರ ರೀ ಬಂಗಾರ ಚಾಲು ಮಾಡ. ಊಟ ಕೂತಾಗು ಅದೇ, ಜಳಕ ಮಾಡಮ್ಮದಾಗು ಅದೇ, ಎದ್ದು ಆಫೀಸ್ಗೆ ಹೋಗ್ಬೋದು ಅದೇ. ಕೇಳಿ ಕೇಳಿ ಸಾಕಾಯ್ತು ನನಗೆ. ಎಲ್ ಐ ಸಿ ಇನ್ಸೂರೆನ್ಸ್ ಮಾಡ್ತಾರಲ್ರಿ, ಇನ್ಸೂರೆನ್ಸ್ ಮಾಡ್ತಾರ ಹೋದನ ನೋಡ್ರಿ, ಒಂದ್ 5 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಮಾಡ್ತೀರಿ ಅಂದನ. ಫುಲ್ ಮನ್ಸಿಗೆ ಹತ್ತಿ ಬಿಡ್ತ ನನಗೆ, ಮನ್ಸಿಗೆ ಹತ್ತಿ ಬಿಡ್ತು. ಮನೆಗೆ ಬಂದೆ ಬಂಗಾರಿ ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ, ನಿನಗೆ 5 ಲಕ್ಷ ರೂಪಾಯಿ ಬರ್ತಾವ್. ನಾನು ಎತ್ತ ಬೇಕು ಮಾಡಿಸ್ಕೋ, ಡಾ ಮಾಡಿಸ್ಕೋ, ನತ್ ಮಾಡಿಸ್ಕೋ, ತಾಲೂಕ್ ಮಾಡಿಸ್ಕೋ. 5 ಲಕ್ಷ ಎಲ್ಲಿ ಬರ್ತಾರ ಅವ್ರು? ಇನ್ಸೂರೆನ್ಸ್ ಮಾಡಿಸಿದಲ್ರಿ ನೀವು, ಸತ್ ಒಳಗ್ ಬರ್ತಾರ. ಹಾ ಅದೇ ರೀಪ, ಈಗ ಅದೇ ಪ್ಲಾನ್ ಹೇಳಿದ ಅಂದ. ಅಯ್ಯೋ ಮತ್ತ ಅವಾಗ ಹೇಳದಕ್ಕ ಏನಾಗಿತ್ತು ನಿಮ್ ಬಾಯ ಮಾಡ ತುಂಬಲಿ ತಂದ ನನಗೆ 5 ಲಕ್ಷ ರೂಪಾಯಿ ಇಟ್ಟಿರ್ತ. ಅವಾಗ ಹೇಳಿದ್ರು ನಾನು ಯಾಕೆ ಇಟ್ಟು ಕಾಡ್ತಿದ್ದೆ, ಬಡಕ್ ಸರ್ಕನ ಹೋಗಿ ಬರ್ಕನ ಬಂಗಾರ ತರ್ತೀಯಲ್ಲ ಅಂದ್ರು. ಅದು ಹಾಡು ಸುಲಭದ ಮಾತಿಲ್ಲ ಅಂದ. ನಾನು ಟಿಕೆಟ್ ಹಾರಬೇಕು, ನಿನ್ನ ರೊಕ್ಕ ಬರಬೇಕು, ಬಂಗಾರ ಬರಬೇಕು ಅಂದನ. ಆಕೆ ಎಂದೇ ತಾಳ್ರಿ, 10 ಅಲ್ಲ 20 ಹೊಯ್ಗೆ ಹಾಕ್ತಾನೋ ನಗದು ಬೀಡ್ರಿ ಅತ್ತಾಳು. ಆಕಿನಿಗೆ ತಮ್ಮ ನಾನೇ ಅಂದೇನ, ನಾನೇ ಎಲ್ಲ ನೀರೆಲ್ಲ ಹೊಳಿ ಸಿಗ್ತಾನೆ ಅಂದ. ಆಕಿಗೆ ಆಯ್ತಲ್ಲ ಚಲೋ ಆಯ್ತು, ನಿಮ್ಗೆ ಚಲೋ ಅಲ್ರಿ, ಲಾಸ್ಟ್ ಹ್ಯಾಪಿ ಜರ್ನಿ ರೀ ಅಂದ್ಲಿಕ್ಕೆ. ಏನು ಮಾಡ್ತೀವಿ ಹೇಳ್ರಿ, ನಾವು ಲಗ್ನ ಆಗೋದು ಎದಕ್ಕಾಗ್ಯವು? ಸಂಸಾರ ಮಾಡ್ಬೇಕು, ಮಕ್ಳು ಹಿಡಿಬೇಕು, ಮಕ್ಳು ದೊಡ್ಡ ಮಾಡ್ಬೇಕು, ಆರ್ಮಿ ಕಳಿಸ್ಬೇಕು, ಪೊಲೀಸ್ ಮಾಡ್ಬೇಕು, ನಾ ಮಾಡ್ದೇವು, ಇವ್ರು ನಮ್ನೇ ಕಳ್ಸಿತಾರ್ರಿ. ಹ್ಯಾಪಿ ಜರ್ನಿ ರೀ, ನಿಮ್ಗೆ ಚಲೋ ಅಲ್ಲಿ ಒಂದೆರಡು ಪೇಡೆ ತಂದ್ಕೊಳ್ಳಿ ಅಂದಾಗಿ, ಪೇಡೆ ಒಂದೆರಡು ಬಾಗಿಡು, ಬಗಲಾಗಿ ನಿನ್ನ ತೊಗೊಂಡೋಗಿ ಹೊಳೆ ಆಗೋದು ಬಂದಣ. ಏನು ಮಾಡ್ತೀರಿ ಹೇಳ್ರಿ, ಹಿಂಗೆ ಬಂಗಾರ ಹೋಗ್ತಾರೆ ನಮ್ಮ ಕಡೆ ಮಂದಿಗೆ. ಹಬ್ಬ ಬತ್ತ ನೋಡ್ಬಾರ್ದ್ರಿ, ಅವ್ರು ಸಡಗ ಚಾಲು ಆಯ್ತು ಹಂಗ ಹಾಕೊಂಡು ಹೊಂಟ್ರು ಟಂಕನಕ್ಕ ಟಂಕನಕ್ಕ ಟಂಕನಕ್ಕ. ಅವ್ರು ಬಂಗಾರ ಹಾಕೋದು ಯಾರು ನೋಡ್ಲಿಕ್ಕಪ್ಪ ಅಂದ್ರೆ ಅವ್ರಿಗೆ ಕೆಟ್ಟ ಮರ್ಯಾದೆ ಹೋಗ್ಬಿಡ್ತೈತ್ರಿ. ಒಟ್ಟ ಹಿಂಗೆ ಆಯ್ತು ರೀ, ಓಣ್ಯಾಗ ಹೋಗ್ಬೇಕಿಗೆ ಸಿಕ್ಕಾಬಿಟ್ಟು ಬಂಗಾರ ಮಾಡ್ಕೊಂಡ್ಬಿಟ್ರಿ, ವೈನಿ ಮನಗಡೆ ಬಂಗಾರ ಮಾಡ್ಕೊಂಡ್ಬಿಟ್ಟಿದ್ದು ಓಣ್ಯಾಗ ಮಾಡ್ಲಿ. ಹೇಳ್ತೀನಿ ಯಾರು ಒಬ್ರು ಮಾತಾಡಕ್ ತಯಾರಿಲ್ರಿ, ಈಗಿಗೆ ಗಂಡ ಹೊಡೆದು ಬಡದು ಬಂಗಾರ ಮಾಡಿಸ್ಕೊಂಡಿಲ್ರಿ, ಹಂಗೆ ಮಾಡಿಸ್ಕೊಂಡಿಲ್ಲಕ್ಕಿ ಬಡದು ಬಡದು ಅವ್ನು ಕುಳಿಸ್ಕಿಂದ್ರ ಬಂಗಾರ ಮಾಡಿಸ್ಕೊಂಡ್ರಿ. ಯಾರು ನೋಡ್ಲಾ ತಯಾರಲ್ಲ, ಶಿಟ್ ಬಂದ್ಬಿಡ್ತೀಗ ಶಿಟ್ಟಿಗೆ ಹೋದಕ್ಕಿನ ಹೋಗಿ ಬಣಿಮಿ ಗುರಿ ಹಚ್ಚಿಬಿಟ್ರಿ. ಬಣಿಮಿ ಗುರಿ ಹಚ್ಚಿ ನಿಂತು ಬಿಟ್ಲು ಬಂಗಾರ ದಳ 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 ಹೊಳ್ಯಾಕತ್ರಿಪ್ಪ. ಒಟ್ಟು ಮಂದಿ ಆಕಿನ ಬಣಿಮಿ ಬಿಟ್ಟು ಆಕಿನ ಮನೆ ಬಂದ್ರು, ಅಯ್ಯೇನ ಎಟ್ಟು ಬಂಗಾರ ಮಾಡಿಸ್ಬಿಡಿ ಅವನಿಯ, ಅಯ್ಯ ನಿಮ್ಮ ಬಾಯಾಗ ಮಾಡ ತುಂಬಲಿ. ಅವಾಗ ನೀವು ಕೇಳಿದ್ರ ನಾನು ಬಣಿಮಿ ಯಾಕೆ ಗುರಿ ಹಚ್ತಿದ್ಯ? ಚಾಲು ಮಾಡಿಬಿಟ್ರಿ. ಏನ್ ಮಾಡ್ತೀರಿ? ಒಂದು ಪಂಚಿಂಗ್ ಡಾಳ ಹೇಳ್ತೀನಿ ನಮ್ಮ ಎಲ್ಲ ಜವಾರಿ ಹುಲಿಗಳ ಮೇಲೆ. ಮೋಡ ಆದ್ರ ಮಳಿ ಬರ್ತೈತಿ, ಮೋಡ ಆದ್ರ ಮಳಿ ಬರ್ತೈತಿ, ಮಳಿ ಆದ್ರ ಬೆಳಿ ಬರ್ತೈತಿ. ಆದ್ರೆ ನಮ್ಮ ಗೋಲ್ಬಾಯಿ ಹುಲಿಗಳು ಊರ ಬಂದ್ರ ಅವ್ನ ಶತ್ರುಗಳ ಮೈಯ ಚಳಿ ಬರ್ತೈತಿ. ಹೌದು ರೀ, ಮತ್ತೇನ್ರ ಅವ ಎಲ್ಲ ಆರಾಮ್ರ? ನಾ ಬರೋಣ ಏನ ನಿಂತಾ ವಿಚಾರ ಮಾಡಿ ಬಂದಾಕ ಮಾಡಿದ್ರ ಮತ್ತ ಇಲ್ರಿ ದ್ವಾರಕೇಶ ಬಂದಂಗ ಕಂಡ್ರಿ. ನಾ ಹಂಗೆ ಇದೀನ್ರಿ, ಕೀಲ ಕೀಲ ದ್ವಾರಕೇಶ ಇದ್ದಂಗ. ನಾ ನೆಕ್ಸ್ಟ್ ಮತ್ತೊಂದು ಗೆದಕ್ ಮೇಲೆ ಬರ್ತೀನಿ, ನಿಮ್ ನಗಿಸ ಪ್ರಯತ್ನ ಮಾಡ್ತೀನಿ. ನಗಬೇಕು ನೀವು ನೋಡ್ರಿ, ಸಾಕಷ್ಟು ರೊಕ್ಕಿದ್ರಿ ಏನು ನೀವು ನಗು ಕೊಡ್ಕೊಳ್ಳೋದು ಅಂದ್ರೆ ಆಗಲ್ಲ. ನಗು ಸಿಗಬೇಕು ಎಲ್ಲಿ? ಅದು ರಸಮಂಜರಿ ಕಾರ್ಯಕ್ರಮಗಳು ಸಿಗಬೇಕು, ಅದು ಗೋಲ್ಬಾಯಿ ಊರಾಶಿದ್ದ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಜೋರ ಚಪ್ಪಳ ಬರ್ರಿ. ಓಕೆ, ನೆಕ್ಸ್ಟ್ ಇನ್ನೊಂದು ಗೆದಕ್ ಮೇಲೆ ಬರ್ತೀನಿ, ಎಲ್ಲಾರು ನಗಿಸ್ತೀನಿ. ನಗುರು